ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಹಿಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ಈಗ ನಾವು ಸಾಮಾಜಿಕ ಪದ್ಧತಿ ಅನ್ನೋ ಒಂದು ಲೆಸನನ್ನು ನೋಡೋಣ. ಇದನ್ನು ಬರೆದಿರ್ತಕ್ಕಂಥವರು ಗುರುರಾಜ ಕರ್ಜಗಿ ಅಂತನ್ಬಿಟ್ಟು. ಇದರಲ್ಲಿ ಸರ್ ಎಂ ವಿಶ್ವೇಶ್ವರವರ ಒಂದು ಸಾಮಾಜಿಕ ಬದ್ಧತೆ ಇರ್ಬೋದು, ಮತ್ತು ಅವ್ರು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ದಿವಾನರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಡ್ಕೊಂಡ್ರು, ಅವರ ಪ್ರಾಮಾಣಿಕತೆ ಯಾವ ರೀತಿಯಾಗಿದೆ, ಈಗಿನ ಜನ ಅವರನ್ನ ನೋಡಿ ಕಲಿತಕ್ಕಂತಹದ್ದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನ ಗುರುರಾಜ ಕರ್ಜಗಿ ಅವರು ತುಂಬಾ ವಿವರಣೆಯಿಂದ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಯಾವ ರೀತಿಯಾಗಿ ಕೇಳ್ಬೋದು ಅಂದ್ರೆ, ಸಾಮಾಜಿಕ ಪದ್ಧತಿಯಲ್ಲಿ ಬಂದಿರುವ ಪ್ರಾಮಾಣಿಕತೆಯನ್ನು ವಿವರಿಸಿ ಅಂತ ಕೇಳ್ಬೋದು. ಇಲ್ಲ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರ ಪ್ರಾಮಾಣಿಕತೆಯನ್ನ ಕವಿ ಯಾವ ರೀತಿಯಾಗಿ ವರ್ಣಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳ್ಬಹುದು. ಯಾವ್ದಾದ್ರೂ ಕೇಳಿ ರಿಲೇಟೆಡ್ ಒಂದೇ ಆನ್ಸರ್ ಇರುತ್ತೆ. ನೀವು ಸಂಹರಿ ತರ ಬರೆದ್ರೆ ಇದಕ್ಕೆ ತುಂಬಾ 5 5 ಮಾರ್ಕ್ಸು ಸಿಗುತ್ತೆ. ನಂತರ ನಾವು ಪಾಠದ ಹತ್ರ ನೋಡೋದಾದ್ರೆ, ಸರ್ ಎಂ ವಿಶ್ವೇಶ್ವರನವರು ಮೊದಲಿಂದಲೂ ಕೂಡ ಪ್ರಾಮಾಣಿಕವಾಗಿ ಇದ್ದಂಥವ್ರು. ಅವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದಂಥವ್ರು. ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ಅವರು ಮೈಸೂರಿನ ಸಾಮ್ರಾಜ್ಯದಲ್ಲಿ ದಿವಾನರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅವರು ಸೈಂಟಿಸ್ಟ್ ಆಗಿ KRS ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ನಮ್ಮ ಕಣ್ಮುಂದೆನೆ ಇದೆ. ಅಂತಹ ಕಾಲದಲ್ಲೇನೆ ದೊಡ್ಡ ಸೈಂಟಿಸ್ಟ್ ಆಗಿ ಅವರು ಖ್ಯಾತಿಯನ್ನ ಪಡೆದಿರ್ತಕ್ಕಂಥವ್ರು. ವಿದೇಶಗಳಲ್ಲೂ ತಮ್ಮ ಖ್ಯಾತಿಯನ್ನ ಮುಂದುವರಿಸಿರ್ತಕ್ಕಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸರ್ ಎಂ ವಿಶ್ವೇಶ್ವರ ಅವರು. ಇವರು ಯಾರಿಂದಲೂ ಏನನ್ನೂ ಕೂಡ ಅಪೇಕ್ಷಿದಂಥವ್ರಲ್ಲ. ಸರ್ಕಾರಿ ಕೆಲಸದಲ್ಲಿ ಇದ್ದಾಗ ಮಾತ್ರ ಅವರು ಸರ್ಕಾರಿ ಕೆಲಸವನ್ನ ಮಾತ್ರ ಉಪಯೋಗಿಸ್ತಾ ಇರ್ತಾರೆ. ಅವರು ಏನಾದರೂ ಸ್ವಂತದ ಕೆಲಸಕ್ಕೆ ಬೇಕು ಅಂದ್ರೆ ಅವರ ಪ್ರೈವೇಟ್ ಕಾರ್ನೇ ಕೂಡ ಯಾವಾಗಾದ್ರೂ ಕೂಡ ಬಳಸ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ 1917ರಲ್ಲಿ ಅವರು ದಿವಾನರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ರಜೆಯನ್ನ ಹಾಕ್ತಾರೆ. ರಜೆಯ ಮೇಲೆ ಅವರು ಜಪಾನ್ ಮತ್ತು ಬೇರೆ ದೇಶಗಳಿಗೆ ಟ್ರಿಪ್ ತರ ಹೊರಡ್ತಾರೆ. ಅವರು ನಂತರ ಅಲ್ಲಿಗೆ ಸ್ಟೇಷನ್ಗೆ ತಮ್ಮ ಸ್ವಂತದ ಕಾರ್ನಲ್ಲೇ ಕೂಡ ಬರ್ತಾರೆ. ಕಾರ್ನಿಂದ ಇಳಿದು ತಮ್ಮ ಸೂಟ್ ಕೇಸ್ ಅನ್ನ ತಾವೇ ಹೊತ್ತು ಪ್ಲಾಟ್ಫಾರ್ಮ್ಗೆ ಹೋಗ್ತಾರೆ. ಅವರ ಸೆಕ್ರೆಟರಿ ಮತ್ತೆ ಅವರ ಸೇವಕ ಏನಿರ್ತಾರೆ, ವಿಶ್ವೇಶ್ವರ ಅವರ ಕೈಯಲ್ಲಿದ್ದಂತಹ ಪೆಟ್ಟಿಗೆಯನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ. ಆಗ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ಪೆಟ್ಟಿಗೆ ನನ್ನ ಸ್ವಂತದ್ದು, ಈಗ ನಾನು ದಿವಾನನಲ್ಲ, ರಜೆಯಲ್ಲಿರ್ತಕ್ಕಂತಹ ಖಾಸಗಿ ಮನುಷ್ಯ, ನನ್ನ ವಸ್ತು ನಾನೇ ಹುರ್ಕೊಂಡು ಹೋಗ್ಬೇಕಾಗಿರ್ತಕ್ಕಂತಹದ್ದು ನನ್ನದೇ ಜವಾಬ್ದಾರಿ ಅಂತನ್ಬಿಟ್ಟು ಹೇಳ್ಬಿಟ್ಟು ಹೊರಡ್ತಾರೆ. ಅವರು ದಿವಾನರಾಗಿದ್ದಂತಹ ಸಂದರ್ಭದಲ್ಲಿ ಬಾಳಾಬೃಹಿ ಅಂತಕ್ಕಂತಹ ಬಂಗ್ಲೆಯಲ್ಲಿ ವಾಸ ಆಗಿರ್ತಾರೆ. ಅವರು ರಿಟೈರ್ಮೆಂಟ್ ಆದ್ಮೇಲೆ ಗಾಲ್ಫ್ ಗ್ರೌಂಡ್ ಹತ್ತಿರವಿದ್ದಂತಹ ಆಪ್ಲೇಡ್ಸ್ ಬಂಗ್ಲೆಯಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ಆ ಮನೆಯ ಒಂದು ಅವಧಿಯನ್ನ ಕೂಡ ಅವ್ರು ಮುಗಿದ ನಂತರ ಅವರು ಬೇರೆ ಕಡೆಯನ್ನ ಮನೆ ನೋಡ್ಕೋಬೇಕಾಗತ್ತೆ. ಆಗ ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿ ಇವ್ರ ಬಳಿಗೆ ಬಂದು ಹೇಳ್ತಾರೆ, ಸರ್ ನೀವು ಬದಲಾಯಿಸಲೇಬೇಕಾಗಿದ್ದರೆ ತಾವು ಮತ್ತೆ ಬಾಳಾಬೃಹಿ ಬಂಗ್ಲೆಗೆ ಹೋಗಬಹುದು. ತಾವು ಈಗಾಗಲೇ ಆ ಮನೆಯಲ್ಲಿ ವಾಸವಾಗಿದ್ದ ಕಾರಣ ನಿಮಗೆ ಹೊಂದ್ಕೊಳ್ಳಿಕ್ಕೆ ತೊಂದರೆ ಆಗೋದಿಲ್ಲ. ಅದಲ್ಲದೆ ತಾವು ದಿವಾನರಾಗಿದ್ದಾಗ ತಮ್ಮ ಅನುಕೂಲಗಳನ್ನು ನೋಡಿಕೊಂಡು ಬದಲಾವಣೆ ಮಾಡಿರೋದ್ರಿಂದ ತಮಗೆ ಅನುಕೂಲವೇ ಆಗಿರುತ್ತದೆ ಅಂತನ್ಬಿಟ್ಟು ಕೂಡ ಹೇಳ್ತಾರೆ. ವಿಶ್ವೇಶ್ವರನವರು ಅದಕ್ಕೆ ಹೇಳ್ತಾರೆ ಪ್ರತಿಯಾಗಿ, ಅದು ಸರಿನೇ, ನಿಮ್ ಈ ಒಂದು ನನಗ್ ಬಂದು ನೀವು ಈ ರೀತಿ ಸಜೆಸ್ಟ್ ಮಾಡಿದಕ್ಕೆ ತಮಗೆ ಕೃತಜ್ಞತೆಗಳನ್ನ ಅನುಸರಿಸ್ತೀನಿ. ಆದ್ರೆ ಬಾಳಾಬೃಹಿ ಒಂದು ದೊಡ್ಡ ವಿಶಾಲವಾಗಿರ್ತಕ್ಕಂತಹ ಬಂಗ್ಲೆ, ನಾನು 150ಕ್ಕೂ ಜಾಸ್ತಿ ಬಾಡಿಗೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸರ್ಕಾರದ ಅಧಿಕಾರಿ ಹೇಳ್ತಾರೆ, ಸರ್ ಈಗ ಬಾಳಾಬೃಹಿ ಬಂಗ್ಲೆ ಖಾಲಿಯಾಗಿದೆ, ಹೀಗಾಗಿ ಸರ್ಕಾರಕ್ಕೆ ಅದರಿಂದ ಯಾವುದೇ ಬಾಡಿಗೆ ಕೂಡ ಬರ್ತಾ ಇಲ್ಲ. ತಾವು ಅಲ್ಲಿಯೇ ಇದ್ದು 150 ರೂಪಾಯಿ ಕೊಟ್ರೆ ಅಲ್ಲಿಯ ತೋಟದ ಹಾಗೂ ಕಟ್ಟದ ಖರ್ಚಿಗಾದ್ರೂ ಕೂಡ ಬರುತ್ತೆ, ಸರ್ಕಾರಕ್ಕೆ ಒಂದಷ್ಟು ಒತ್ತಡಗಳು ಕಡಿಮೆ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ ಅಂತನ್ಬಿಟ್ಟು ಹೇಳ್ತಾರೆ. ನೀವೇನಾದ್ರೂ ಇದು ಕೊಟ್ಟಿಲ್ಲ ಅಂದ್ರೆ ಆದಾಯ ಕೂಡ ತಪ್ಪಿ ಹೋಗ್ಬಿಡುತ್ತೆ ಅಂತನ್ಬಿಟ್ಟು ಹೇಳ್ತಾರೆ. ತಾವು ಮನಸ್ಸು ಮಾಡ್ಬೇಕು ಅಂತನ್ಬಿಟ್ಟು ವಿಧ ವಿಧವಾಗಿ ಅವ್ರು ಕೇಳಿಕೊಂತಾರೆ. ಅದಕ್ಕೆ ವಿಶ್ವೇಶ್ವರನವರು ತಲೆಯನ್ನ ಅಲ್ಲಾಡ್ಸ್ಬಿಟ್ಟು ಹೇಳ್ತಾರೆ, ಆ ಬಂಗ್ಲೆಗೆ ಹೆಚ್ಚು ಬಾಡಿಗೆಗೆ ಯುಕ್ತವಾಗಿರ್ತಕ್ಕಂತಹ ಬಂಗ್ಲೆ ಅದು, ನಾನು ಕಡಿಮೆ ದುಡ್ಡು ಕೊಟ್ರೆ ಸರ್ಕಾರಕ್ಕೆ ಅನ್ಯಾಯ ಮಾಡ್ದಂಗಾಗತ್ತೆ. ಹೀಗೇನು ಬಂಗ್ಲೆ ಖಾಲಿ ಇರ್ಬೋದು, ನಾಳೆ ಆ ಬಂಗ್ಲೆಗೆ ಮತ್ತೊಬ್ಬ ಅಧಿಕಾರಿ ಬಂದಾಗ ಹೆಚ್ಚಿನ ಬಾಡಿಗೆಯನ್ನ ಕೊಡ್ತಾನೆ
ಹೆಚ್ಚಿನ ಬಾಡಿಗೆ ಕೂಡ ಬರುತ್ತೆ. ನಾನು ಅಲ್ಲಿ ಸೇರ್ಕೊಂಡೋದ್ರಿಂದ ನನ್ನನ್ನು ಬಿಡಿಸ್ಲು ಆಗದೆ ಹೆಚ್ಚಿನ ಆದಾಯವನ್ನು ನೀವು ಸರ್ಕಾರ ಕಳ್ಕೊಂಡು ಮುಜುಗರಕ್ಕೆ ಒಳಗಾಗಬೇಕಾಗುತ್ತೆ. ನನ್ನಿಂದ ಯಾವುದೇ ತೊಂದರೆಯೋ ಮುಜುಗರವೋ ಸರ್ಕಾರಕ್ಕೆ ಆಗಬಾರ್ದು ಅಂತನ್ಬಿಟ್ಟು ಬಂಗ್ಲೆಗೆ ಹೋಗ್ತಕ್ಕಂತಹ ಈ ಒಂದು ಅಧಿಕಾರಿಯ ಮನವಿಯನ್ನ ಸಾರಾಸಗತಾಗಿ ತಿರಸ್ಕಾರವನ್ನ ಕೂಡ ಅವ್ರು ಮಾಡಿಬಿಡ್ತಾರೆ. ಇದು ವಿಶ್ವೇಶ್ವರನವರಲ್ಲಿರ್ತಕ್ಕಂತಹ ಬದ್ಧತೆ, ಅವ್ರ ಸಾಮಾಜಿಕ ಮೇಲೆ ಇರ್ತಕ್ಕಂತಹ ಕಳಕಳಿ ಅಂತನ್ಬಿಟ್ಟು ನಾವು ನೋಡ್ಬೋದು. ನಂತರ ಅವರು ಈಗಿನ ನಮ್ಮ ಅಧಿಕಾರಿಗಳು 2020ಕ್ಕಿಂತ ಮೊದಲೇ ಮುಂದುವರೆದಿದ್ರೆ ನಮ್ಮ ದೇಶ ಯಾವತ್ತೂ ಕೂಡ ಮುಂದೋಗ್ತಿತ್ತು. ದೇಶವಾಗಿಯೇ ನಮ್ಮ ದೇಶ ಯಾವತ್ತೋ ಡೆವಲಪ್ಡ್ ಕಂಟ್ರಿ ಆಗಿ ಇರ್ತಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಅವರು ಹೇಳ್ತಾರೆ. ನಂತರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವ ಸ್ವಾಗತ. ಇದೇ ಲೆಸನ್ ಸಮ್ಮರಿಯನ್ನ ನಾನು ನನ್ನ ಕನ್ನಡ ಎಡುಕೇರ್ ಇನ್ಸ್ಟಾಗ್ರಾಮ್ ಇದರಲ್ಲಿ ಪೋಸ್ಟ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ವೀಕ್ಷಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು.